ಈ ದುಡ್ಡನ್ನ ನೀನ್ ತಗೊಂಬಂದಿದ್ದು ತಪ್ಪು, ಮೊದ್ಲು ತಗೊಂಡೋಗಿ ನಾಗಮಿಣಿ ಕೊಟ್ಬಿಡು. ಹೌದಪ್ಪ, ದುಡ್ಡನ್ನ ಕೊಟ್ಟಾಗೆ ಕೊಟ್ಟು ಹಾಗೆ ವಾಪಸ್ ತಗೊಂಡ್ರೆ ನಮ್ಮನ್ನ ತತ್ತಿಳ್ಕೊಂಡ್ಬಿಡ್ತಾರೆ. ನಾಗಮಿಣಿ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತಾನೆ ತಗೊಂಡೋದ್ಲು. ಅವಸರಕ್ಕೆ ನಾವು ಸಹಾಯ ಮಾಡದೆ ಇದ್ರೆ ನಾವಿದ್ದು ಏನ್ ಪ್ರಯೋಜನ ಹೇಳು? ನೀವ್ ಹೇಳ್ತಿರೋ ಸರಿನೇ ಅತ್ತೆ, ಆದ್ರೆ ಈ 10 ಲಕ್ಷ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ ಅಲ್ವಾ? ಮತ್ತೆ ಇದನ್ನ ಯಾವಾಗ ವಾಪಸ್ ಮಾಡ್ತಾರೆ ಅಂತ ಹೇಳಕ್ಕೂ ಆಗಲ್ಲ. ಅದಕ್ಕೆ ಅಂತ ಒಂದ್ ಒಳ್ಳೆ ಜಾಗ ಕಡಿಮೆ ದುಡ್ಡು ಸಿಗ್ತಿದೆ ಅಂದ್ರೆ ಅದನ್ನ ತಗೊಳ್ಳೋ ತಪ್ಪ? ವಿಶಾಲ್, ಈ ದುಡ್ಡನ್ನ ನಾಗವೇಣಿಗೆ ಅಂತಾನೆ ತಗೊಂಡಿದ್ದೆ, ನಾಗವೇಣಿಗೆ ಕೊಟ್ಟಿದ್ದೆ. ಈಗ ವಾಪಸ್ ತಗೊಂಡ್ರೆ ಅಷ್ಟು ಚೆನ್ನಾಗಿರೋದು. ನಿಮ್ ನಿಮ್ಮಲ್ಲಿ 1,000 ಇರುತ್ತಪ್ಪ, ಹಾಗಂತ ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದು ದೊಡ್ಡದಾಗ್ಬಿಡುತ್ತೆ. ಈಗಾಗಲೇ ನಮ್ಮ ಮಕ್ಕಳು ನಿಮ್ಮ ಮನೇಲಿ ಕಷ್ಟ ಪಡ್ತಾ ಇದಾರೆ, ಇನ್ ಮುಂದಕ್ಕೆ ತುಂಬಾ ಕಷ್ಟ ಪಡೋದವ್ರೇನ್ ಬೇಡ. ಆದ್ರೆ ಒಂದು ಮಾತು, ನಾಗವೇಣಿ ದುಡ್ಡನ್ನ ನಮಗೆ ವಾಪಸ್ ಕೊಡದಿದ್ರು ಪರವಾಗಿಲ್ಲ, ದಯವಿಟ್ಟು ಈ ದುಂಡ ತಗೊಂಡೋಗಿ ನಾಗವೇಣಿಗೆ ಕೊಟ್ಬಿಡಪ್ಪ. ಹೌದು ವಿಶಾಲ್, ಈ ದುಡ್ಡು ನಮಗ್ ಬೇಡ, ನಾಗವೇಣಿಗೆ ಕೊಡು. ನಾವೆಲ್ಲರೂ ಒಂದೇ ವಿಷಯನೇ ಹೇಳ್ತಿದೀವಿ ವಿಶಾಲ್, ಈ ದುಡ್ಡನ್ನ ನಾವು ವಾಪಸ್ ತಗೊಂಡ್ರೆ ನಮಗ್ ಕೆಟ್ಟ ಹೆಸರು ಬರುತ್ತೆ. ಮೊದಲು ತಗೊಂಡೋಗಿ ಆ ದುಡ್ಡನ್ನ ಅವಳು ಕೊಟ್ಬಿಡು. ನಾನ್ ಹೇಳೋದು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ನೀವು ಸಹಾಯ ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಈ ತರ ಸಾಲ ತಗೊಂಡೆ ಯಾಕೆ ಆಸ್ತಿ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹತ್ರ ಆಸ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲಮ್ಮ, ಆದ್ರೆ ನಮ್ಮ ಹತ್ರ ಆಸ್ತಿ ಇದೆಯಲ್ಲ, ಅದ್ರೆ ಉಪಯೋಗಿಸ್ಕೊಂಬೋದಲ್ಲ. ಮತ್ತೆ ತಗೊಂಬೇಕು ಅದು ಸಾಲ ಮಾಡಿ ಅಂದ್ರೆ ಏನ್ ಅರ್ಥ ಹೇಳಿ? ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹತ್ರ ದುಡ್ಡಿದ್ದು ನೀವು ಕೊಟ್ರೆ ಹೋಗ್ಲಿ ಅಂತ ಹೇಳ್ಬೋದು, ಆದ್ರೆ ಇವಾಗ ನೀವೇ ಕಷ್ಟದಿಂದ ಚೇತರಿಸ್ಕೊಂಡ್ ಬಂದಿದ್ದೀರ, ಈಗ ನೀವು ಮತ್ತೆ ಸಾಲ ಮಾಡಿ ಕೊಡೋದು ಸರಿ ಇಲ್ಲಮ್ಮವ. ಈ ದುಡ್ಡಿಂದನೇ ಎಲ್ಲಾ ಪ್ರಾಬ್ಲಮ್ಗಳು ಬರೋದು, ಇದಕ್ಕೆ ದಯವಿಟ್ಟು ಬೇಡ ಅಂತ ಹೇಳಿದೆ, ಇದನ್ನ ವಾಪಸ್ ತಗೊಳ್ಳಿ ಮಾವ. ಮಂಜುಂಡ, ವಿಶಾಲ್ ಹೇಳದ್ರಲ್ಲೂ ಅರ್ಥ ಇದೆಯಪ್ಪ, ಸಂಬಂಧಗಳಲ್ಲಿ ದುಡ್ಡಿನ ವ್ಯವಹಾರ ಮಾಡಿದಾಗ ಅದು ಸರಿ ಬರೋದಿಲ್ಲ. ಈಗ ನೀನು ದುಡ್ಡು ತಗೊಂಡ್ ಬಂದಿದ್ಯಲ್ಲ, ಅಲ್ಲಿ ನೀನು ಕೊಡಬೇಕು ಅಂತ ಸಮಯ ಬಂದಾಗ ಆಗ ನಿನ್ನ ಹತ್ರ ದುಡ್ಡಿಲ್ದೆ ಹೋದ್ರೆ ಏನ್ ಮಾಡೋದು? ಅದಕ್ಕೆ ನೀನ್ ಈ ದುಡ್ಡು ತಗೊಂಡು ಹೋಗು. ನಾಗವೇಣಿ ಹತ್ರ ಹೇಳಿತಾನೆ ಇವ್ರು ಬಂದಿರ್ತಾರೆ, ಹಾಗಂದ್ಮೇಲೆ ಎಲ್ಲಾರು ಸೇರಿ ಒಂದ್ ತೀರ್ಮಾನಕ್ಕೆ ಬಂದಿರ್ತಾರೆ. ತಗೋ, ನೀನೀಗ ದುಡ್ಡು ಯಾರ ಹತ್ರ ತಗೊಂಡ್ ಬಂದಿದ್ಯೋ ಅವ್ರಿಗೆ ತಗೊಂಡೋಗಿ ವಾಪಸ್ ಕೊಡುವ. ಆಯ್ತಮ್ಮ, ನೀವೆಲ್ಲ ಇಷ್ಟು ಹೇಳ್ತಿದ್ದೀರ ಅನ್ನೋ ಕಾರಣಕ್ಕೆ ಈ ದುಡ್ಡನ್ನ ನಾನು ತಗೊಳ್ತೇನೆ, ಕೊಡು ವಿಶಾಲ್. ವಿಶಾಲ್ ಬಾಪ, ಊಟ ಬಡಿಸ್ತೇನೆ. ಇಲ್ಲ ಅತ್ತೆ, ತೋಟದಲ್ಲಿ ಕಾಯಿ ಲೋಡ್ ಆಗ್ತಿದೆ, ಪೇಮೆಂಟ್ ತಗೋ ಅಂತ ಅಪ್ಪ ಕಳಿಸ್ರು, ಲೇಟ್ ಆಗ್ತಿದೆ, ನಾನು ನೋಡ್ಬೇಕು. ಬರ್ತೀನಿ. ಸಿಚುಯೇಷನ್ ಏನೋ ಸರಿ ಇಲ್ಲ ಅನಿಸ್ತಾ ಇದೆ. ಈಗಂತದ್ದು ಏನಾಯ್ತು ಮಧು? ನನಗೂ ಅರ್ಥ ಆಗ್ತಿಲ್ಲ ಸರ್. ಸಂಬಂಧಿತ ಅಳ್ತಿದ್ಲು, ತುಂಬಾ ಕೋಪದಲ್ಲಿದ್ಲು. ಹೋಗಿ ಏನಾಯ್ತು ಅಂತ ಕೇಳಿದ್ರೆ ನನ್ನೇನೋ ಮಾತಾಡಿಸ್ಬೇಡ, ನನ್ನ ಅಳೋದಕ್ ಬಿಟ್ಬಿಡು ಅಂತ ಹೇಳಿ ಹೊರಟೋದ್ಲು. ಅಲ್ಲ ಮಧು, ಸಮು ನಿಮ್ಮ ಹತ್ರ ಆತರ ಮಾತಾಡದ್ಲ, ನಿಜವಾಗ್ಲೂ ನನ್ನ ನಂಬಕ್ಕೆ ಆಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಸರ್. ನನಗನ್ಸುತ್ತೆ ನಾವು ಊರಲ್ಲಿದ್ದಾಗ ಸಮು 2-3 ಸತಿ ನಿಮಗ್ ಕಾಲ್ ಮಾಡಿದ್ಲು, ಆದ್ರೆ ನೀವು ಅವಾಯ್ಡ್ ಮಾಡಿದ್ರಿ. ಈಗ ಇಲ್ಲಿಗೆ ಬಂದ್ಮೇಲೂ ನೀವು ಅವಳ ಇನ್ನು ಮಾತಾಡ್ಸಿಲ್ಲ, ಅದಕ್ಕೆ ಅವಳು ಕೋಪದಲ್ಲಿದ್ದಾಳೆ ಅನ್ಸುತ್ತೆ. ನೀವು ಹೋಗಿ ಅವಳ ಮಾತಾಡ್ಸ್ಬಿಟ್ರೆ ಅವಳು ಸಮಾಧಾನ ಆಗ್ಬಿಡ್ತಾಳೆ ಸರ್. ಬೇಗ ಹೋಗಿ ಮಾತಾಡ್ಸಿ, ಈ ಸರ್ಪ್ರೈಸ್ ಎಲ್ಲ ಬೇಡ. ಇದೇನಿದು ಮಾಡ, ಅವಳು ಕೋಪ ಮಾಡ್ಕೊಳ್ಳೋ ತರ ನಾನು ಏನ್ ಮಾಡಿದೀನಿ ಅಂತ? ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಯಾರಿಗೋಸ್ಕರ? ಅವಳಿಗೋಸ್ಕರ ಅಂತ. ನಾಳೆ ದಿವಸ ನನ್ನ ಹೆಂಡತಿ ಮಗು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು.
ಇಷ್ಟು ಅರ್ಥ ಆಗಲಿಲ್ಲ ಅಂದ್ರೆ ಅವಳಿಗೆ ಏನ್ ಅರ್ಥ? ಸರ್, ಬಿಸ್ನೆಸ್ ಬೇರೆ, ಲೈಫ್ ಬೇರೆ. ಸಮೂಹಕ್ಕೆ ನೀವೇ ಲೈಫ್. ನಿಮ್ಮನ್ ಬಿಟ್ರೆ ಅವಳಿಗೆ ಬೇರೆ ಏನು ಬೇಕಾಗೇ ಇಲ್ಲ. ಈಗ ನೀವು ಹೋಗಿ ಅವಳನ್ನ ಮಾತಾಡ್ಸಿ, ಮಿಕ್ಕಿದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸರಿ, ಈಗ ಅವಳು ಎಲ್ಲಿದ್ದಾಳೆ? ಮೇಲಿದ್ದಾಳೆ. ನಿನ್ಗೆ ಹೇಳ್ತಾ ಇರೋದು ಏಳ್ ಮೇಲೆ ಎಲ್ಲೇ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಹೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಏನ ಬಂದಿತ್ತು ನೀನ್? ಎಲ್ಲ ಹೋಗಿದ್ದೆ ಮಾತಾಡು. ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಯಾಕೆ ಹೊಡಿತಾ ಇದೀವಿ ಹುಡುಗಿ? ನಿನ್ಗೇನ್ ಬುದ್ಧಿ ಕೇಟಿದ್ಯಾ? ಇವಳನ್ನು ಹೊಡಿದೆ ಇನ್ನೇನ್ರಿ ಮಾಡ್ಬೇಕು? ಹೇಳಿದೆ ಕೇಳಿದೆ, ಲೆಟ್ರು ಬರೆದು ಮನೆ ಬಿಟ್ಟು ಹೋಗಿದ್ಲು. ಇವಳಿಗೆ ಇಷ್ಟ ಬಂದ್ರೆ ಹೋಗೋದು, ಇಷ್ಟ ಬಂದ್ರೆ ಮನೆಗೆ ಬರೋದು. ಇವಳು ಬಂದಾಗ ಬನ್ನಿ ಮೇಡಮ್ ಅಂತ ಉಪಚಾರ ಮಾಡಿ ಕಾಫಿ ಟೀ ಮಾಡ್ಕೊಳ್ಬೇಕಾ? ಇಲ್ಲ, ಕೈ ಕಾಲು ಹೊತ್ತಿ ಸೇವೆ ಮಾಡ್ಬೇಕಾ? ಜಾನಕಿ, ಈಗ ಮನೆಗೆ ಬಂದಾಯ್ತಲ್ಲ, ನೀನ್ ಹೇಳೋತನ ಸ್ವಲ್ಪ ಸಮಾಧಾನವಾಗಿ ಹೇಳ್ಬೋದಲ್ಲ. ಅದನ್ನ ಬಿಟ್ಟು ಮನೆಗೆ ಬಂದ ಹುಡುಗಿನ ಈ ರೀತಿ ಹೊಡಿತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಸರಿನೇ ರೀ, ಇವಳು ನನ್ನ ಮಗಳು, ಇವಳನ್ನ ನಾನು ತುಂಬಾ ಚೆನ್ನಾಗಿ ಸಾಕಿದ್ದೀನಿ. ಆದ್ರೂ ನನ್ಗೆ ಒಂದ್ ಮಾತು ಹೇಳ್ದೆ ಕೇಳ್ದೆ ಈ ರೀತಿ ಮಾಡುದ್ಲಲ್ಲ ಇವಳು, ಇದು ಸರಿನಾ? ಇದು ತಪ್ಪು ಅಂತ ನಿಮ್ಗೆ ಅನ್ಸ್ತಿಲ್ವಾ? ಇವಳಗ್ ನಾಲ್ಕು ಬಾರ್ಸೋಗ್ಬಿಟ್ಟು ಇವಳಗ್ ನೀವ್ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಮ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವಳೇನ್ ಹೋಗ್ಬಾರ್ದು ಜಾಗಕ್ಕೆ ಏನ್ ಹೋಗ್ಲಿಲ್ವಲ್ಲ? ಏನೇ ಹೋಗ್ಬಾರ್ದು ಜಾಗಕ್ಕೆ ಹೋಗಿಲ್ಲ ಅಂತ ನೀನು? ಹಾಗಾದ್ರೆ ಹೋಗ್ಬೇಕಾಗಿ ಜಾಗಕ್ಕೆ ಹೋಗಿಲ್ಲ, ಆತರ ಯಾವ ಜಾಗಕ್ಕೆ ಅಮ್ಮ ಹೋಗಿದ್ದೆ ನೀನು? ನನ್ನ ಅಕ್ಕ ನೋಡಕ್ಕೆ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ಅಮ್ಮ. ಅಕ್ಕನ ಯಾರೇ ಅದು ಅಕ್ಕ? ನಾನು ನಿನ್ನನ್ ಮಾತ್ರ ಹೆತ್ತಿರೋದು. ಅದ್ಯಾರೇ ಅದು? ನನಗ್ ಗೊತ್ತಿಲ್ದಿರೋ ಅಕ್ಕ. ಇದ್ದಕ್ಕಿದ್ದ ಹಾಗೆ ಹೊಸ ಹೊಸ ಸಂಬಂಧಗಳೆಲ್ಲ ಬರ್ತಾ ಇದೆ. ನಿನ್ ತರನೇ ಅಲ್ಲೊಬ್ರು ಅಮ್ಮ ಇದಾರಲ್ಲಮ್ಮ, ಅವ್ರಿಗೂ ಮಗಳಿದ್ದಾಳಲ್ಲ, ಅವರು ನನಗ ಅಕ್ಕ ಆಗ್ಬೇಕು ತಾನೆ? ನಮ್ಮಿಬ್ರಿಗೂ ಅಪ್ಪ ಇವರೇ ಅಲ್ವಾ? ಸಮು, ನೀನ್ ಎಲ್ಲಿದ್ಯಾ? ಏ ಸಮು, ನಾವ್ ಈಗಷ್ಟೇ ಊರಿಂದ ವಾಪಸ್ ಬಂದಿದ್ದೀವಿ. ಅಲ್ಲಿ ಮೀಟಿಂಗ್ ಏನಾಯ್ತು, ಯಾವ ತರ ಆಯ್ತು, ನೀ ಈ ತರ ಎಲ್ಲ ಕೇಳ್ತೆ ಅಂತ ಅನ್ಕೊಂಡ್ರೆ ಈ ತರ ಕೋಪ ಮಾಡ್ಕೊಂಡು ಈ ರೀತಿ ಬಿಹೇವ್ ಮಾಡ್ತಿದ್ದಲ್ಲ, ಇದಕ್ಕೆ ಏನ್ ಅರ್ಥ ಅಂತ? ಸಾರಿ, ಬಿಡು ಹೋಗಿ. ಅಲ್ಲಿ ಏನಾಯ್ತು ಗೊತ್ತಾ? ಕೇಳಿಸ್ಕೊಳೆ. ಏಯ್, ಇದ್ಯಾಕೆ ಓವರ್ ಆಯ್ತು ನೋಡಿ, ನಿನ್ ಯಾಕೆ ತರ ಆಡ್ತಿದ್ಯಾ? ಏನಾಯ್ತು ಅಂತದ್ದು? ನೀನ್ ಅನ್ಕೊಂಡಿರಲ್ಲ ಸಮು, ಅಷ್ಟೆಲ್ಲ ನಡೀತು ಗೊತ್ತಾ? ನನ್ನ ಲೈಫ್ ಅಲ್ಲಿ ತುಂಬಾ ಸಂತೋಷವಾಗಿದ್ದಿದ್ದೆ ಅಲ್ಲಿ. ಇನ್ಮೇಲೆ ನಮ್ಗೆಲ್ಲ ಒಳ್ಳೇದಾಗತ್ತೆ ಸಮ, ನಮಗೆ ಕಷ್ಟ ಅನ್ನೋದೇ ಬರಲ್ಲ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮದು. ಏನ್ ಸಮ ಇದು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಏನು ಮಾತಾಡಿದ್ರೆ ಸುಮ್ಮನೆ ಇದೆಯಲ್ಲ, ಮಾತಾಡು. ಏ ಸಮ, ನಿಂದು ಯಾಕೋ ತುಂಬಾ ಓವರ್ ಆಯ್ತು. ನಾನು ಆಗ್ಲಿಂದ ಅಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನ್ ನೋಡ್ರೆ ಈ ತರ ಆಡ್ತಿದ್ಯಲ್ಲ, ತಿರುಗಲಿ. Get out.
ಸಂಬಂಧಿತ ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿಂಗೆ? ಅನಿಕೇತ್ ಸರ್ಗೆ ಗೆಟ್ ಔಟ್ ಅಂತಿದ್ಯಾ? ಏನ್ ಮುಚ್ಚಿಗೆ ಚಿಡ್ತಿದ್ಯಾ ನಿಂಗೆ? ಗೆಟ್ ಔಟ್ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಿದ್ಯಾ ಸಂಬಂಧಿತ? ಅಷ್ಟೊಂದ್ ಓದಿದೀನಿ ಅಂತ ಹೇಳ್ತಿಯಲ್ಲ, ಗೆಟ್ ಔಟ್ ಅಂದ್ರೆ ಏನ್ ಅರ್ಥ ಅಂತ ನಿನಗ್ ಗೊತ್ತಿಲ್ವಾ? ಹಾಗಂದ್ರೆ ಮನೆ ಬಿಟ್ಟು ಹೋಗಿ ಅಂತ. ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಕೈ ಹಿಡಿದು ಈಗ ದಾರಿ ತಪ್ಪಿರೋ ಗಂಡ ನನ್ ಜೊತೆ ನನ್ ಮನೆಯಲ್ಲಿ ಇರೋದ್ ಬೇಕಾಗಿಲ್ಲ. ಓ, ಮತ್ತೆ ಈ ತರ ಹೋಗ್ತಿದ್ಯಾ? ಮೊದಲು ನಿಮ್ ಅಪ್ಪ ಹೋಗ್ ಬಂದ್ರು, ಈಗ ನೀನ್ ಹೋಗ್ ಬಂದಿದ್ಯಾ, ಆಮೇಲೆ ಅವರಿಬ್ರು ನಿಮ್ಮ ನೋಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಅಲ್ವೇನೆ? ಹೌದಮ್ಮ, ನಾನು ಅಕ್ಕನಿಗೆ ಬರಕ್ ಹೇಳಿದ್ದೀನಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಜಾನಕಿ ನಿಲ್ಸು. ಏನು ಮಾತಾಡ್ತಿದ್ಯಾ? ಯಾಕೆ ಕತೆ ಅವನ ಹುಡುಗಿ ವಯಸ್ಸು ಬಂತಿದ್ದಾರೆ, ಮದುವೆ ಆಗಿ ಬೇರೆ ಮನೆ ಹೋಗೋಳು, ಇವಳ ಮೇಲೆ ಕೈ ಮಾಡ್ತಾ ಇದ್ದಲ್ಲ, ನಾಚಿಕೆ ಆಗಲ್ಲ? ಅವಳ ಪ್ರಕಾರ ಅವಳು ಯಾವ ತಪ್ಪನ್ನು ಮಾಡಿಲ್ಲ, ನಿನ್ ಕೋಪ ಇರೋದು ನನ್ನ ಮೇಲೆ, ಇವಳ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಮನುಷ್ಯನಾಗ ಹುಟ್ಟದ ಮೇಲೆ ಒಂದೇ ತರ ಬದುಕಬೇಕು, ನಿಮ್ ತರ ಎರಡೆರಡು ತರ ಬದುಕಬಾರ್ದು. ನಿಮ್ಮಿಷ್ಟಕ್ಕೆ ಅಲ್ಲೊಂದ್ ಜೀವನ ಇಲ್ಲೊಂದ್ ಜೀವನ ಅಂತ ಮಾಡ್ಕೊಂಡು ಈ ಎರಡನ್ನು ಒಂದ್ ಮಾಡ್ಬೇಕು ಅಂತಿದ್ದೀರಲ್ಲ, ಅದ್ ಯಾವತ್ತೂ ಆಗಲ್ಲ. ಅದಕ್ಕೆ ನಾನು ಅವಕಾಶನು ಕೊಡಲ್ಲ. ನಿಮ್ ದೊಡ್ಡ ಹೆಂಡತಿ ದೊಡ್ಡ ಮಗಳು ನಿಮ್ಮನ್ನ ಒಪ್ಪಿಕೊಂಡು ಕ್ಷಮಿಸಿದ್ರು ಅಂತ ಅನ್ಕೊಳ್ಳಿ, ಅದು ಅವ್ರ ದೊಡ್ಡ ಗುಣ. ಅವ್ರ ಜೊತೆ ಹೋಗಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನೀವು ಧಾರಾಳವಾಗಿ ಹೋಗ್ಬೋದು ರೀ, ನನ್ನ ಅಭ್ಯಂತರ ಏನೂ ಇಲ್ಲ. ನಾನು ಹೋಗಲ್ಲ, ನೀನ್ ಬೇಕಾದ್ರೆ ಹೋಗು ಅಂದ್ರು ಸರಿ, ನಾನು ಇಲ್ಲಿಂದ ಹೋಗಕ್ ರೆಡಿ. ಆಮೇಲೆ ನೀವು ನಿಮ್ ಮಗಳು ಆ ಹೆಂಡತಿ ಆ ಮಗಳು ಎಲ್ಲರೂ ಆರಾಮಾಗಿ ಸಂತೋಷವಾಗಿರಿ. ನಾನಂತೂ ನಿಮ್ಗೆ ಅಡ್ಡ ಬರಲ್ಲ. ನೀನ್ ಏನು ಬೇಜಾರು ಮಾಡ್ಕೊಂಬೇಡಪ್ಪ, ನಿಮ್ಮ ಅಮ್ಮನ ಬಗ್ಗೆ ಗೊತ್ತು ತಾನೆ. ಸರಿ, ನಿಮ್ಮ ಅಕ್ಕ ನೋಡ್ದ್ಯಾ? ಅವ್ಳು ಚೆನ್ನಾಗಿ ಮಾತಾಡಿಸ್ಲ? ಹೌದಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಇದನ್ನ ಅವರೇ ಹಾಕಿದ್ದು, ವಾಲೆ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲಪ್ಪ, ನನ್ ಮದ್ವೆ ಕೂಡ ಅವರೇ ಮಾಡ್ತಾರಂತೆ. ಇಷ್ಟೇ ಆದ್ರೂ ಇಬ್ಬರದು ಒಂದೇ ರಕ್ತ ಅಲ್ವಾ, ಸಂಬಂಧ ಬಿಟ್ಟೋಗುತ್ತಾ? ನೋಡು, ನಿಮ್ಮ ಅಮ್ಮ ಹೇಳುತ್ತಾನಲ್ಲ, ನೀನು ತಲೆಗೆ ಹಾಕೋಬೇಡ. ನಾಳೆ ನಾವಿಬ್ರು ಸತ್ತೋ ಮೇಲೆ ನಿನಗಂತ ಯಾರು ಇರೋದಿಲ್ಲ, ಆಗ ನಿನಗ ಅಕ್ಕ ಅಂತ ಒಬ್ಳು ಇದ್ದಾಳೆ ಅನ್ನೋದೇ ನನಗೆ ಸಮಾಧಾನ. ನೋಡು, ಅವ್ರನ್ನ ನೀನ್ ಯಾವತ್ತು ಕಳ್ಕೋಬೇಡಪ್ಪ. ಸರಿ, ನೀನು ಫ್ರೆಶ್ ಅಪ್ ಆಗ್ಬಾ, ನಾನು ನಿಮ್ಮ ಅಮ್ಮನಿಗೆ ಸಮಾಧಾನ ಮಾಡ್ತೀನಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನೀ ಹೇಳ್ತಿದ್ದೆ ಈ ಮಾತುಗಳನ್ನ, ಮನೆ ಬಿಟ್ಟು ಆಚೆ ಹೋಗು ಅಂತ ನೀನ್ ಹೇಳ್ತಿದ್ದೆ ನನ್ಗೆ. ಹೌದು, ನಿಮ್ಗೆ ಹೇಳ್ತಾರದು, ನಿಮ್ಗೆ ಹೇಳ್ತಾರ ಗೆಟ್ ಔಟ್ ಅಂತ, ಗೆಟ್ ಔಟ್. ಸಮನ್ವಿತ, ಏನ್ ತಮಾಷೆ ಮಾಡ್ತಿದ್ಯಾ? ಇವ್ ನಿನ್ ಗಂಡ ಕಣೆ, ಎಲ್ಲಾನು ಬಿಟ್ಟು ನೀನೇ ಬೇಕು ಅಂತ ನಿಮ್ ಮನೇಲಿ ನಿನ್ ಜೊತೆ ಬಂದಿದ್ದಾರೆ. ಇವನ್ನೇ ಗೆಟ್ ಔಟ್ ಅಂತಿದ್ಯಲ್ಲ, ಇದು ನಿನ್ಗೆ ಸರಿ ಅನಿಸ್ತಿದ್ಯಾ? ಇದಕ್ಕೆಲ್ಲ ಏನ ಅರ್ಥ? ಸಾಕ್ ನಿಲ್ಸಿ ಮಾತಾ, ಇದಕ್ಕೆಲ್ಲ ಅರ್ಥನ
ತೂಳೆ ಹೇಳಾಕಲ್ಲ. ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಾಳೆ. ನನಗೆಷ್ಟೋ ಜನ ಹೇಳಿದ್ರು ಯಾವುದೇ ಕಾರಣಕ್ಕೂ ಅತ್ತೆ ಮನೇಲಿ ಹೋಗುಳಿಬೇಡ, ಮೊದಮೊದಲಿಗೆ ಎಲ್ಲಾನು ಸರಿ ಇರುತ್ತೆ, ಆಮೇಲೆ ಮರ್ಯಾದೆ ಇಲ್ದಲೆ ವಾಪಸ್ ಬರಬೇಕಾಗತ್ತೆ ಅಂತ. ನಿನ್ಗವರು ಒಂದು ಸಲ ಇಷ್ಟ ಆಗದೆ ಹೋಗ್ಬಿಟ್ರೆ ಮನೆ ಬಿಟ್ಟು ಕಳ್ಸಕ್ಕೂ ಅವ್ರ ಹಿಂದೆ ಮುಂದೆ ನೋಡಲ್ಲ ಅಂತೆಲ್ಲ ಹೇಳ್ಬಿಟ್ರು. ಆದ್ರೆ ನಾನು ಅದನ್ನೆಲ್ಲ ನಂಬಿರ್ಲಿಲ್ಲ. ನನ್ನ ಹೆಂಡತಿ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ನಂಬಿದ್ದೆ. ನನ್ನ ಹೆಂಡತಿ ನನ್ನ ತನ್ನ ಮಗುನ ನೋಡ್ಕೊಳ್ಳೋ ಹಾಗೆ ನನ್ನ ನೋಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಅರೆ ಇವಳು ನನ್ನ ಗೆಟ್ ಔಟ್ ಅಂತಿದ್ದಾಳೆ, ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಿದ್ದಾಳೆ. ಆಯ್ತು, ಇಲ್ಲಿಗೆಲ್ಲ ಮುಗೀತು. ನಾನು ಇವಾಗ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ರು ಕೇಳಿಸ್ಕೊಳ್ಳಿ. ನಾನು ಇಲ್ಲಿಂದ ಈ ಮನೆಯಿಂದ ಆಚೆ ಕಾಲಿಟ್ಟ ಮೇಲೆ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು, ಯಾರೇ ಬಂದು ಕರೆದ್ರು, ಈ ಮನೆಗೆ ಮತ್ತೆ ಕಾಲಿಡಲ್ಲ. ನಾನೇನು ಬೀದಿಲಿ ಬಿದ್ದಿರೋನಲ್ಲ, ನನಗೆ ಅಂತ ನನ್ನ ಅಪ್ಪ ಕಾಯ್ತಿದ್ದಾರೆ. ನನ್ನ ತಾಯಿ ಅನ್ನ ನೀರು ಬಿಟ್ಟು ಮಗ ಮಗ ಅಂತ ಕುರುಕ್ತಾ ಕಾಯ್ತಿದ್ದಾಳೆ. ನನಗೆ ಅಂತ ಅದೇ ರೀತಿ ಈ ಸಮಾಜದಲ್ಲಿ ಸ್ಟೇಟಸ್ ಇದೆ, ಆಸ್ತಿ ಅಂತಸ್ತಿದೆ. ಕೋಟಿ ಕೋಟಿ ಆಸ್ತಿ ಇದ್ರು ನನಗೆ ನಿನ್ನ ಪ್ರೀತಿನೇ ಬೇಕು, ನೀನೇ ಬೇಕು ಅಂತ ಬಂದಲ್ಲ, ಸರಿಯಾದ ಮರ್ಯಾದೆ ಕೊಟ್ಟೆ ನೋಡು. ನಾನೆಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅರ್ಥ ಆಗ್ತದೆ. ಸರ್, ಅವಳೇನೋ ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ತಿದ್ದಾಳೆ, ಇದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಏನ್ ತಾಳ್ಮೆ ತೋರ್ಸ್ ನಿಮ್ಮದು? ಯಾವುದೇ ಮನುಷ್ಯ ಆಗ್ಲಿ ಕೋಪ ಬಂದ್ರು ಪರ್ದೆ ಇದ್ರು ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಪ್ರಜ್ಞೆ ಇರಬೇಕು. ನಾನು ನನ್ನ ಮನೇಲಿ ಇದ್ದಿದ್ರೆ ಇವಳು ಈ ಮಾತುಗಳನ್ನೆಲ್ಲ ಹೇಳ್ತಿದ್ಲ? ಇವಳು ಮನೇಲಿ ಇರೋದಕ್ಕೆ ತಾನೇ ಇಷ್ಟೆಲ್ಲ ಅಂತಿರೋದು. ಅದಕ್ಕೆ ಅಲ್ವಾ ಎಲ್ರೂ ಹೇಳೋದು, ಯಾರ್ಯಾರು ಎಲ್ಲಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಅದಕ್ಕೆ ಮರ್ಯಾದೆ. ಹಾಗಾದ್ರೆ ಇವಳು ಇಷ್ಟು ದಿವಸ ನನ್ನ ಮೇಲೆ ತೋರಿಸಿದ ಪ್ರೀತಿ ನಿಜ ಅಂತ ನಂಬ್ಕೊಂಬಿಟ್ಟೆ. ಇವಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿನೆಲ್ಲ ಇಷ್ಟೆಲ್ಲ ನಂಬಿದೆ. ಎಲ್ಲಾನು ಬಿಟ್ಟು ಬಂದಲ್ಲ ಅತ್ತೆ ಇವಳಿಗೋಸ್ಕರ. ನನಗೆ ಇಂಥ ಸುಳ್ಳು ಪ್ರೀತಿಗಳು ಬೇಡ, ಇಂಥ ಮೋಸದ ಜನನೂ ಬೇಡ. ಇನ್ನೆಂದು ಮನೆ ಕಾಲಿರಲ್ಲ, ಮುಗ್ದೋಯ್ತು. ನನಗೆ ಯಾರು ಬೇಡ, ಏನು ಬೇಡ. ಗುಡ್ ಬೈ. ಸರ್, ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ನನಗೆ ಕ್ಷಮಿಸಿರಣ್ಣ. ನನ್ನ ಮಗ ಕಣೋ, ನೀನ್ ತಪ್ಪು ಮಾಡಿದ್ರೆ ನಾನು ಮನ್ಸಿಗೆ ಹಚ್ಕೋತೀನಿ, ನಾನು ತಕ್ಷಣ ಮರ್ತು ಬಿಡ್ತೀನಿ ಕಣೋ.